ಹೀಗಾಗಿ ಅದನ್ನ ಅಷ್ಟೂ ಕೂಡ ಕಂಪ್ಲೀಟಾಗಿ ಕ್ಯಾನ್ಸಲ್ ಮಾಡೋದಕ್ಕೆ ಆದೇಶವನ್ನು ಕೂಡ ಕೊಟ್ಟಿದ್ದೇನೆ. ಯಾರು 10 ವರ್ಷಕ್ಕಿಂತ ಮುಂಚೆ ವಾಟರ್ ಅಲೋಕೇಷನ್ ತೊಗೊಂಡಿದ್ದಾರೆ, ಲ್ಯಾಂಡ್ ಅಲೋಕೇಷನ್ ತೊಗೊಂಡಿದ್ದಾರೆ, ಏನು ಪ್ರಿಲಿಮಿನರಿ ಆ್ಯಕ್ಷನ್ ಕೂಡ ಮಾಡಿಲ್ಲ, ಅವ್ರು ವಿಡ್ರಾ ಮಾಡಿ ಅವುಗಳನ್ನು ನಾವು ವಾಪಸ್ ತೊಗೊಳೋದಕ್ಕೂ ಕೂಡ ಆಜ್ಞೆ ಮಾಡಿದ್ದೀನಿ. ಲ್ಯಾಂಡ್ ಆಡಿಟ್ ಮಾಡೋಕ್ಕೆ ಹೇಳಿದ್ದೀನಿ, ವಾಟರ್ ಆಡಿಟ್ ಕೂಡ ಮಾಡೋಕ್ಕೆ ಹೇಳಿದ್ದೀನಿ, ಅಲಾಟ್ಮೆಂಟ್ ಆಡಿಟನ್ನು ಕೂಡ ಮಾಡೋಕ್ಕೆ ಹೇಳಿದ್ದೀನಿ. ಅದು ಖಂಡಿತವಾಗಿಯೂ ಕ್ರಮ ತೆಗೆದುಕೊಳ್ತೀವಿ ಅದ್ರ ಮೇಲೆ. ಆಮೇಲೆ ಅಲ್ಲ ಒಂದು ನಿಮಿಷ, ಆಮೇಲೆ ನೀವು ಮೊನ್ನೆ ಇದೇ ಸದನದಲ್ಲಿ ಒಂದು ಕಾನೂನು ತನ್ನಿರಿ, ಕೈಗಾರಿಕೆಗೋಸ್ಕರ ಯಾವ ಪ್ರದೇಶವನ್ನು ಅವನಿಗೆ ಅಕ್ವೈರ್ ಮಾಡಿರ್ತೀರಿ, ಎಷ್ಟು ಎಕರೆನ ಆ ಪ್ರದೇಶನ ಮಾರಾಟ ಮಾಡ್ಬೋದು ಅಂತಕ್ಕಂಥ ಕಾನೂನನ್ನು ಇದೇ ಸದನದಲ್ಲಿ ತಂದ್ರಿ, ಇದೇ ಸದನದಲ್ಲಿ ತಂದಿದ್ದೀರಿ. ಯಾವ ಉದ್ದೇಶಕ್ಕೋಸ್ಕರ, ಕೈಗಾರಿಕೆಗೋಸ್ಕರ ಅವನು ಅಕ್ವೈರ್ ಮಾಡ್ಕೊಂಡಂಥ ಜಮೀನ ಅವನು ಕೈಗಾರಿಕೆನ ಸಕಾಲದಲ್ಲಿ ಟೈಮಿ ಸರಿ ಕಟ್ಟದೇ ಇದ್ರೆ ಅದನ್ನು ಅದೇ ಪರ್ಪಸ್ಗೋಸ್ಕರ ಇನ್ನೊಬ್ಬ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40-50 ಸಾವಿರ ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಅವನಿಗೆ ಪರಭಾರೆ ಮಾಡಬಹುದು ಅಂತ ಹೇಳಿ ನೀವು ಕಾನೂನು ತಂದ್ಬಿಟ್ಟು ತಂದಿದ್ರಿ, ಸದನದಲ್ಲೇ ತಂದಿದ್ರಿ, ಬೇರೆ ಉದ್ದೇಶಕ್ಕಲ್ಲ, ಅದೇ ಉದ್ದೇಶ ಅಂತ ಕಾಣಿಸ್ತಾರೆ. ಈಗ ಎಷ್ಟು ಇಂಡಸ್ಟ್ರಿಯಲ್ ಎಸ್ಟೇಟ್ ಒಳಗೆ, ಎಷ್ಟು ಎಸ್ಟೇಟ್ ಒಳಗೆ ಎಕ್ವೈರ್ ಮಾಡ್ಕೊಂಡು ಒಂದು ಗೆಸ್ಟ್ ಹೌಸ್ ಕಟ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಒಂದು ಕಟ್ಟಿಲ್ಲ ಅಷ್ಟೇ, ಅದು ಒಂದು ಕಟ್ಕೊಳ್ಳೋದೊಂದು ಬಾಕಿ ಐತೆ, ಅದು ಕಾರ್ಮಿಕರಿಗೆ ಸ್ವಿಮ್ಮಿಂಗ್ ಮಾಡ್ತೀವಿ ಅಂತ ಹೇಳಿ. ಗೌಡ್ರಿ ಒಂದು ನಿಮಿಷ ಸರ್, ಈಗ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವು ಲ್ಯಾಂಡ್ ಅನ್ನು ಅಲಾಟ್ಮೆಂಟ್ ಮಾಡ್ತೀವಿ, ಅದನ್ನು ಕಾಲಮಿತಿಯಲ್ಲಿ ಅವರು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡದೇ ಇದ್ದರೆ ನಮ್ಮ ಇಂಡಸ್ಟ್ರಿಯಲ್ ಆ್ಯಕ್ಟ್ದಲ್ಲಿ ಯಾವ್ಯಾವುದು ಇಂಡಸ್ಟ್ರಿ ಥೇಡ ಗುರುತಿಸ್ತೀವಿ, ಉದಾಹರಣೆಗೆ ಹಾಸ್ಪಿಟಲ್ಲು, ಎಜುಕೇಷನ್ ಇನ್ಸ್ಟಿಟ್ಯೂಟು ಮತ್ತು ಹೋಟೆಲ್ಸು ಇವೆಲ್ಲನೂ ಇಂಡಸ್ಟ್ರಿ ಒಳಗೇ ಬರ್ತಾ ಇದೆ. ನಾವು ಪ್ರಾಜೆಕ್ಟ್ ವಿದಿನ್ ಟೈಮ್ದಲ್ಲಿ ಕಂಪ್ಲೀಟ್ ಮಾಡದೇ ಇದ್ದರೆ ಅದನ್ನು ವಾಪಸ್ ತೆಗೆದುಕೊಂಡು ಇಂಡಸ್ಟ್ರಿಯಲ್ ಆ್ಯಕ್ಟ್ ಕೆಳಗಡೆ ಏನೇನು ಮಾಡಲಿಕ್ಕೆ ಸಾಧ್ಯ ಇದೆ ಅವ್ರಿಗೆ ಅಲಾಟ್ಮೆಂಟ್ ಮಾಡ್ತಾ ಇದ್ದೀವಿ. ಇದು ರಿಯಲ್ ಎಸ್ಟೇಟ್ದಲ್ಲ, ಈ ರೀತಿ ಮಾಡುವಾಗ ಅಲ್ಲಿ ಇಂಡಸ್ಟ್ರಿ ಬರ್ತಾ ಇದೆ, ಅವ್ನು ಏನು ಮಾಡದೇ ಇದ್ದರೆ ಮತ್ತೊಬ್ಬರು ಕೊಡುವಂಥದ್ದಕ್ಕೆ ಅದು ಲ್ಯಾಂಡ್ ವಾಪಸ್ ತಂದು ಅವ್ರು ಕೊಡ್ತಾ ಇದ್ದೀವಿ. ಈ ನಮ್ಮ ಆ್ಯಕ್ಟ್ದಲ್ಲಿ ಇರುವಂಥದ್ದನ್ನು ಪರ್ಪಸ್ ಬಿಟ್ಟು ಹೊರಗಡೆ ಯಾವುದನ್ನು ಕೊಟ್ಟಿಲ್ಲ. ಆದೇಶ ಬತ್ತಲ್ಲ, ವಿಂಡ್ ಮಿಲ್ ಈಗ ಕೊಟ್ಟಿರಲ್ಲ, ಆಲ್ರೆಡಿ ಟ್ಯಾಕ್ಸ್ ಲೆವಿ ಮಾಡಿದ್ರಿ ಎಚ್ ಕೆ ಪಾಟೀಲ್ ಇದ್ದಾಗ, ಅದನ್ನ ಈಗ ವಿಡ್ರಾ ಮಾಡಿದ್ರಿ. ಅವ್ರು 1 ಪೈಸ ನಮ್ಮ ಟ್ಯಾಕ್ಸ್ ಕೊಡ್ತಾ ಇಲ್ಲ ಯಾವ ಗ್ರಾಮ ಪಂಚಾಯತಿಗೆ. ಸಾವಿರಾರು ವಿಂಡ್ ಮಿಲ್ ಎನರ್ಜಿಸು ನಾರ್ತ್ ಕರ್ನಾಟಕದಲ್ಲಿ ಬಂದಿದ್ದು ತಮಗೂ ಗೊತ್ತಿದೆ. ಈಗ ಅದನ್ನು ನೀವು ಹೇಳಬೇಕಲ್ಲ, ಲೋಕಲ್ ಅಥಾರಿಟಿಗೆ ಅದು ಬರ್ತಕ್ಕಂಥ ರೆವಿನ್ಯೂ ನಿಲ್ಲಿಸಿದ್ದೀರಿ ನೀವೇ. ಅಲ್ಲ ಬಂದ್ರು ನೋಡಿ, ಈಗ ನೀವು ಹೇಳಿದ್ರಲ್ಲ ಆಗಳೆ ಮುಖ್ಯಮಂತ್ರಿಗಳು ಹೇಳಿದ್ರು. ಅಲ್ಲ ಕಡ್ರಿ ಅಧ್ಯಕ್ಷರೇ ನೋಡಿ, ಬಿಲ್ಗೂ ದಯ ಮಾಡಿ ಇದು ಮಾಡ್ಬಿಡಿ ನೋಡಿ. ಬಿಲ್ಲಲ್ಲಿ ಬಿಲ್ಲಿಗೆ ಸಂಬಂಧಪಟ್ಟು ಮಾತಾಡಿದ್ರೆ ಬಿಲ್ಲೇ ಯಾಕೋ ಇದು ಇದು ಇವ್ರ ಬೃಹತ್ ಕೈಗಾರಿಕೆ ಮಾಡ್ತೀವಿ ಪ್ರದೇಶನ ಅಂತ ಏನು ಹೊಂಟಿದ್ದಾರೆ, ಆ ಬೃಹತ್ ಕೈಗಾರಿಕಾ ಪ್ರದೇಶ ಮಾಡಿರ್ತಕ್ಕ ಹೊಂಟಿರ್ತಕ್ಕಂಥ ಸಂದರ್ಭದಲ್ಲಿ ಹಿಂದೆ ಎಷ್ಟು ಫೇಲ್ ಆಗಿದಾವೆ, ಮತ್ತೆ ಇದು ಹೊಂಟಿದಿರಲ್ಲ, ಇದಕ್ಕೆ ಫೇಲ್ ಆ ಮಾಡಬೇಡಿ ಅಂತ ಇನ್ನು ನಾವು ಸಲಹೆ ಕೊಟ್ಟೇ ಇಲ್ಲ, ಇದು ಆಗದ್ ಬೇಡಿ ಈ ರೀತಿ ಹೋಗಿ ಅಂತ ನಾವು ಸಲಹೆ ಕೊಟ್ಟೇ ಇಲ್ಲ. ಈಗ ನಾನು ಹೇಳ್ತಾ ಇರೋದು ದೇವನಹಳ್ಳಿ ಹತ್ರನೇ, ಅಲ್ಲಿ ಆ ಪ್ರದೇಶದಲ್ಲಿ ಕೈಗಾರಿಕೆಗಳು ಬಂದರೆ ಅವ್ರಿಗೋಸ್ಕರ ಅಪಾರ್ಟ್ಮೆಂಟ್ಸನ್ನು ಕಟ್ಟಿಸ್ಕೊಡ್ಬೇಕು ಅಂತೇಳಿ ಎಷ್ಟು ಎಕರೆನ ರಿಸರ್ವ್ ಮಾಡಿರಿ, ಆ ಅಪಾಯಿಂಟ್ಮೆಂಟಲ್ಲಿ ಯಾರಾದರೂ ಕಾರ್ಮಿಕರು ವಾಸ ಮಾಡ್ತಾವ್ರ ಕಟ್ಟಿಕೊಟ್ಟಿದಾರ ಕೇಳಿ. ಸುಮ್ಮನೆ ನೋಡಿ ಸ್ವಾಮಿ ಅಧ್ಯಕ್ಷರೇ, ನಾವು ವಿನಾಕಾರಣ ತಿಳ್ಕೊಳ್ದಲ್ಲೇ ವಿಚಾರ ಗೊತ್ತಿಲ್ಲದೇ ವಿಧಾನಸಭೆಯಲ್ಲಿ ಮೇಕೆ ಹೇಳೋ ಮನುಷ್ಯ ನಾನಲ್ಲ, ಗೊತ್ತಾಯ್ತರ? ಇದ್ರ ಬಗ್ಗೆ ಇನ್ನೂ 1 ಗಂಟೆ ಬೇಕಾದರೂ ಇಡೀ ಕೈಗಾರಿಕಾ ಪ್ರದೇಶ ಯಾಕೆ ಈ ರಾಜ್ಯದಲ್ಲಿ ಫೇಲ್ ಆಗಿದೆ ಅನ್ನೋದನ್ನು ಬೇಕಾದ್ರೆ ವಿಶ್ಲೇಷಣೆ ಮಾಡಬಲ್ಲೆ. ಅದರಿಂದ ಇಲ್ಲ ನೀವೇನು ಮಾತಾಡೋದು ಬೇಡ, ಕೂತ್ಕೊಳ್ಳಿಂದ್ರೆ ಕೂತ್ಕೊಳ್ತೀನಿ ಅಷ್ಟೇ. ಓಕೆ ಸೋಮಶೇಖರ್ ರೆಡ್ಡಿ ಅವರು, ಈಗ ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷ ಒಂದು ನಿಮಿಷ, ಸೋಮಶೇಖರ್ ರೆಡ್ಡಿ ಕರೆದಿದ್ದೀನಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ಯಡಿಯೂರಪ್ಪ ಸರ್ ಮುಖ್ಯಮಂತ್ರಿ ಇದ್ದಾಗ ವಿಜಯನಗರ ಏರಿಯಾ ಡೆವಲಪ್ಮೆಂಟ್ ಅಥಾರಿಟಿ ಅಂತೇಳಿ ಒಂದು ಪ್ರದೇಶವನ್ನು, ಅಂದರೆ ಜಿಂದಾಲ್ ಮತ್ತು ಕುಡ್ತಿನಿ ಆ ಭಾಗದಲ್ಲಿ ಮಿಟ್ಟಲ್ ಅವರಿಗೆ ಒಂದು 8,000-9,000 ಎಕರೆ ಕೊಟ್ಟಿದ್ದೀವಿ ಸರ್. ಮತ್ತು NMDC ಅವರು ಕೂಡ, ಅವ್ರ ಮೈನ್ಸ್ ಇದೆ ಅಲ್ಲಿ, ಅವ್ರು ಕೂಡ ಒಂದು ಕ್ಯಾಪ್ಟಿವ್ ಇಂಡಸ್ಟ್ರಿ ಹಾಕ್ತೀವಿ ಅಂಥೇಳಿ ಅವರು ಕೂಡ ಲ್ಯಾಂಡ್ ತೊಗೊಂಡಿದ್ದಾರೆ. ಈಗ ಈ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಸನ್ ಅಂತೇಳಿ ಏನು ನಮ್ಮ ಮುಖ್ಯಮಂತ್ರಿಗಳು ಅಣ್ಣವ್ರು ತರ್ತಾ ಇದ್ದಾರೆ, ಮತ್ತು ನಿರಾಣಿ ಸರ್ ಕೂಡ ತರ್ತಾ ಇದ್ದಾರೋ, ಅದರ ಈ ನಮ್ಮ ವಾಡಾ ಅದರಲ್ಲಿ ಬರುತ್ತಾ ನಮ್ಮ, ಅಂದರೆ ಈ ಮಿಟ್ಟಲ್ ಇಂಡಸ್ಟ್ರಿಗೆ ಕೊಟ್ಟಿದ್ದ ಲ್ಯಾಂಡು ಅವ್ರು ಇನ್ನೂ ಇಂಡಸ್ಟ್ರಿನೇ ಸ್ಟಾರ್ಟ್ ಮಾಡಿಲ್ಲ, ಭಾಳ ವರ್ಷಗಳು ಲ್ಯಾಂಡ್ ಹಂಗೆ ಬಿದ್ದಿದೆ. ಮತ್ತು NMDC ಅವರು ಕೂಡ ಕ್ಯಾಪ್ಟಿವ್ ಇಂಡಸ್ಟ್ರಿ ಮಾಡ್ತೀವಿ ಅಂತೇಳಿ ಅವರು ಲ್ಯಾಂಡ್ ತೊಗೊಂಡಿದ್ದಾರೆ.
ಎಲ್ಲ ರೈತರಿಗೆ ರೊಕ್ಕ ಕೊಟ್ಟಿದ್ದಾರೆ, ಬಟ್ ಆದರೂ ಕೂಡ ಇನ್ನ ಇಂಡಸ್ಟ್ರಿ ಆಗಿಲ್ಲ. ಹಂಗಾಗಿ 1,250 ಎಕರೆ ಮೇಲೆ ಅಂತ ಏನು ಹೇಳ್ತಾ ಇದ್ದಾರೋ ಈ ಎರಡು ಇಂಡಸ್ಟ್ರಿಗೆ ಆ ಲ್ಯಾಂಡ್ ಕರೆಕ್ಟಾಗಿ ಸೆಟ್ ಆಗುತ್ತೆ. ಆದರೆ ಆ ಇಂಡಸ್ಟ್ರಿಗಳು ಬರ್ತಾ ಇಲ್ಲ. ಅದಕ್ಕೆ ಈ ಆ್ಯಕ್ಟಲ್ಲಿ ವಾಡಾ ಈ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ರೀಜನ್ ಅಂತೇಳಿ ಅದರಲ್ಲಿ ಬರುತ್ತಾ ಅಂತೇಳಿ ನನ್ನ ಸಂಶಯ ಸರ್. ಓಕೆ ಪ್ರಿಯಾಂಕ್, ಅದು ಕ್ಲಿಯರ್ ಮಾಡಿದ್ರೆ ಸಾಕು. ಪ್ರಿಯಾಂಕ್, ಮಾನ್ಯ ಅಧ್ಯಕ್ಷರೇ, ದೇಶಪಾಂಡೆ ಸಾಹೇಬ್ರು ಹೇಳ್ದಂಗೆ ಯಾವುದೇ ಪ್ರಗತಿಪರವಾದಂಥ ಕಾಯ್ದೆಗಳು ವಿಧೇಯಕಗಳು ತರಬೇಕಾದ್ರೆ ನಮ್ದು ಅಡ್ಡಿ ಇಲ್ಲ. ಎಸ್ಪೆಷಲಿ ಅದು ಇನ್ವೆಸ್ಟ್ಮೆಂಟ್ ತಂದು ಉದ್ಯೋಗ ಸೃಷ್ಟಿಯಾಗುತ್ತೆ ಅಂದರೆ ಡೆಫಿನೆಟ್ಲಿ ವಿ ಆರ್ ಫಾರ್ ಇಟ್. ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ದಂಗೆ 1,250 ಎಕರೆಗಿಂತ ಹೆಚ್ಚು ಯಾವುದಿರ್ತದೆ ಅದಕ್ಕೆ ಅಥಾರಿಟಿ ರಿಜಿಸ್ಟರ್ಡ್. ಸೊ ಐ ಮೈ ಟು ಬಿಲೀವ್ ದಟ್ ಈಗಿರುವಂಥ ಎಕ್ಸಿಸ್ಟಿಂಗ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಯಾವುದು 1,250 ಇದೆ ಅದಕ್ಕೆ ಅನ್ವಯಿಸ್ತದೆ, ಮತ್ತು ಹೊಸದಾಗಿ ಮಾಡೋದಿದ್ರೆ 2,500 ಎಕರೆ ಪ್ರದೇಶ ಯಾವುದಾದ್ರೂ ಬಂದರೆ ಅದಕ್ಕೆ ಅನ್ವಯಿಸ್ತದೆ. ಮೆಗಾ ಆ್ಯಂಡ್ ಸೂಪರ್ ಮೆಗಾ ಅದು ಅದಕ್ಕೆ ಈಗಿರೋದಕ್ಕೆ ಯಾಕೆ ಕಡಿಮೆ ಮಾಡಿದ್ದೇವೆ ಅಂದರೆ ಈಗಾಗಲೇ ಎಕ್ಸಿಸ್ಟಿಂಗ್ ಬಂದುಬಿಟ್ಟಿದ್ದಾವೆ, ಇಂಡಸ್ಟ್ರಿಯಲೇಷನ್ ಆಗಿದೆ, ಅವ್ರು ತೊಂದರೆ ಆಗಬಾರ್ದು ಅಂತ ಅದು ಕಡಿಮೆ ಇಟ್ಟಿದ್ದೀವಿ. ಡನ್ ಸರ್. ಸೊ ತಾವು ಅದೊಂದು ಕ್ಲಿಯರ್ ಮಾಡಿದ್ದೀರಾ, ಧನ್ಯವಾದ ಸರ್. ಆದರೆ ಈಗ ಎಕ್ಸಾಂಪಲ್ಲು ಕಡೆಚೂರು ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಯಾದಗಿರಿನಲ್ಲಿ ಈಗಾಗಲೇ ಸಾಕಷ್ಟು ಅಕ್ವೈರು ಆಗಿದೆ, ಅದ್ರ ಮೇಲೆ ಈಗ ಅಥಾರಿಟಿ ಬರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆದರೆ ಅಲ್ಲಿ ರೈತರು ನಮಗೆ ಇಂಡಸ್ಟ್ರಿಗಳು ಬರ್ತಾ ಇಲ್ಲ, ನಮಗೆ ಜಮೀನು ವಾಪಸ್ ಕೊಡಿ ಅಂತ ಅವ್ರು ಆಗಲೇ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಕೂಡ ಕೊಟ್ಟಿದ್ದಾರೆ. ಅಂಥ ಸಂದರ್ಭದಲ್ಲಿ ಅಥಾರಿಟಿ ಏನು ಮಾಡ್ಬೋದು? ಒಂದನೇದು. ಎರಡನೇದು, ತಾವು ಎಲೆಕ್ಟ್ರಾನಿಕ್ ಸಿಟಿ ಆ್ಯಕ್ಟ್ ಬಗ್ಗೆನೂ ಮಾತನಾಡಿದ್ರಿ. ಆದರೆ ಇಲ್ಲಿ ನನಗೆ ಗೊತ್ತಿರೋ ಹಾಗೆ, ಐ ಮೈಟ್ ಬಿ ರಾಂಗ್, ಐ ವಿಲ್ ತಾವು ಕರೆಕ್ಟ್ ಮಾಡ್ಬೋದು ನನಗೆ. ಇದರಲ್ಲಿ ಏನು ಹೇಳ್ತದೆ, ನೀವು ಸ್ಪೆಷಲ್ ಎಕನಾಮಿಕ್ ಝೋನ್ ಆ್ಯಕ್ಟಲ್ಲಿ ಇದನ್ನು ತರ್ತಾ ಇದ್ದೀರಾ ಅಂತ. ಬಟ್ ಈ ಸಿ ಎಲ್ ಎ ಆಸ್ ಫಾರ್ ಆಸ್ ಐ ನೋ ಸರ್ ಇಸ್ ಅ ಸಪ್ರೇಟ್ ಆ್ಯಕ್ಟ್ ಬೈ ಇಟ್ ಸೆಲ್ಫ್. ಇಟ್ ಡಸ್ ನಾಟ್ ಹ್ಯಾವ್ ಎನಿಥಿಂಗ್ ಟು ಡೂ ವಿತ್ ಅ ಸ್ಪೆಷಲ್ ಎಕನಾಮಿಕ್ ಝೋನ್ ಆ್ಯಕ್ಟ್. ಬಟ್ ಇದರಲ್ಲಿ ನೀವು ಸ್ಪೆಷಲ್ ಎಕನಾಮಿಕ್ ಝೋನ್ ಆ್ಯಕ್ಟ್ ಅಂಡರ್ ತರ್ತಾ ಇದ್ರೆ ಈಗಾಗಲೇ ಅದಿದೆ. ಸೊ ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ವೈ ಯು ನೀಡ್ ಅ ಸಪ್ರೇಟ್ ಅಥಾರಿಟಿ ಫಾರ್ ದ್ಯಾಟ್ ಟು ಬ್ರಿಂಗ್ ಇಟ್ ಹಿಯರ್ ಸರ್. ಸೊ ಈಗ ಅಫಜಲ್ಪುರ್ನಲ್ಲಿ ಕೂಡ ಈಗ ಥರ್ಮಲ್ ಪವರ್ ಪ್ಲಾಂಟಿಗೆ ನೀವು ಆಲ್ಮೋಸ್ಟ್ 5,000 ಎಕರ್ದು ಎಷ್ಟು ಎಕರ್ ಸಾವಿರಾರು ಎಕರ್ ತೊಗೊಂಡಿದ್ದೀರಾ ಅಲ್ಲಿ. ಸೊ ಇವಾಗ ಈ ಅಥಾರಿಟಿ ಮಾಡಿ ನೀವು ಮತ್ತೊಮ್ಮೆ ವಿಲ್ ದ ಅಥಾರಿಟಿ ಬಿ ಪ್ರೊಪೆಲಿಂಗ್ ಇನ್ವೆಸ್ಟ್ಮೆಂಟ್ಸ್ ಫಾರ್ ದ ರೀಜನ್ನ, ಅದನ್ನು ಒಂದು ಕ್ಲಾರಿಫಿಕೇಶನ್ ಕೊಡಬೇಕು. ಮತ್ತು ತಾವು ಇಲ್ಲಿ ಮೆಂಬರ್ಸ್ ಲಿಸ್ಟನ್ನು ನೀವು ಕೊಟ್ಟಿದ್ದೀರಾ ಇಲ್ಲಿ, ಅಪಾಯಿಂಟ್ಮೆಂಟ್ ಆಫ್ ಮೆಂಬರ್ಸ್ ಇನ್ ರೀಜನಲ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ. ಇದರಲ್ಲಿ ಬಹುಶಃ ಇನ್ವೆಸ್ಟ್ ಕರ್ನಾಟಕ ಇವರು ತಮ್ಮ ಮನೆ ಮೇಲೆ ಹಣ್ಣು ತರಕಾರಿ ಬೆಳೀತಾರೆ, ತಿಂಗಳಿಗೆ 40,000-50,000 ರೂಪಾಯಿ ಸಂಪಾದನೆ ಕೂಡ ಮಾಡ್ತಾರೆ. ಇವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.